ಮಗಳ ಆರೋಪವನ್ನ ಕೇಳಿ ತಂದೆ ಸತ್ಯಜಿತ್ ಅವರು ಕಣ್ಣೀರು ಹಾಕಿದ್ದಾರೆ ಮಗಳ ಆರೋಪವನ್ನ ಕೇಳಿ ತಂದೆ ಸತ್ಯಜಿತ್ ಅವರು ಕಣ್ಣೀರು ಹಾಕಿದ್ದಾರೆ ನಾನು ಮಗಳಿಂದ ಯಾವುದೇ ಹಣವನ್ನ ಕೇಳಿಲ್ಲ ಮಗಳನ್ನ ಬಳಸಿ ಯಾರೋ ನನಗೆ ಡ್ಯಾಮೇಜ್ ಮಾಡೋದು ಹೊರಟಿದ್ದಾರೆ ಮಗಳ ವಿದ್ಯಾಭ್ಯಾಸಕ್ಕೆ ಅಂತ ನಾನು ಇದ್ದ ಮನೆಯನ್ನ ಮಾರಿದ್ದೆ ಆ ಮನೆಯನ್ನ ಬಿಡಿಸ್ಕೊಡೋದಕ್ಕೆ ಕೇಳಿದ್ದೀನಿ ಅಷ್ಟೇನೆ ಸಾಯೋ ಟೈಮ್ನಲ್ಲಿ ಮಗಳ ಏಳಿಗೆಯನ್ನು ನಾನು ಬಯಸ್ತೀನಿ ಮಗಳೇ ನನ್ನ ವಿರುದ್ಧ ನಿಲ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಪಬ್ಲಿಕ್ ಟಿವಿಗೆ ನಟ ಸತ್ಯಜಿತ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ನಾನು ದುಡ್ಡೇ ಕೇಳಿಲ್ಲ ಮಗಳ ಏಳಿಗೆಯನ್ನು ನಾನು ಬಯಸ್ತೀನಿ ಮನೆ ಒಂದು ಮಾರಿದ್ದೆ ಅವಳ ಎಜುಕೇಷನ್ಗೋಸ್ಕರ ಅದನ್ನು ಬಿಡಿಸ್ಕೊಡು ಅಂತ ಕೇಳಿದ್ದೆ ಅಂತ ಹಾಗಾದರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಬಾಂಗ್ಲೂಡ್ನ ಪ್ರಸಿದ್ಧ ಕಳೆ ಸತ್ಯಜಿತ್ ಅವರ ಮೇಲೆ ಅವರ ಸ್ವತಃ ಮಗಳೇ ಸಾಕಷ್ಟು ಕಿರುಕುಳದ ಆರೋಪವನ್ನು ಮಾಡಿರುವಂಥದ್ದು ಅದರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ನಟ ಸತ್ಯಜಿತ್ ಅವರೇ ನನ್ನ ಜೊತೆ ಇದ್ದಾರೆ ಯಾಕೆ ಈ ರೀತಿ ಅವರು ಆರೋಪ ಮಾಡ್ತಿರೋದು ನಿಜಾನ ಅಥವಾ ಏನು ಅನ್ನೋದರ ಬಗ್ಗೆ ಸತ್ಯ ಏನು ಅನ್ನೋ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತೇವೆ ಸರ್ ಈಗಾಗಲೇ ನಿಮ್ಮ ಮಗಳು ನಿಮ್ಮ ಮೇಲೆ ಸಾಕಷ್ಟು ಕಿರುಕುಳದ ಆರೋಪವನ್ನ ಮಾಡಿರುವಂಥದ್ದು ಇದು ಫಸ್ಟ್ ರಿಯಾಕ್ಷನ್ ನನ್ನ ಮಗಳೇ ನನ್ನ ಮೇಲೆ ಈ ತರ ಆರೋಪ ಮಾಡ್ತಾ ಇದ್ದಾಳೆ ಅಂದರೆ ಈಗ ನಾನು ಏನು ಮಾತಾಡಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಈಗ ಆರೋಪ ಮಾಡೋದು ದೊಡ್ಡ ಮಾತಲ್ಲ ಆರೋಪ ಮಾಡೋದಕ್ಕೆ ಒಂದು ಆಧಾರ ಇರಬೇಕು ಆಧಾರನ್ನ ಪರಿಗಣಿಸಿ ಈ ಮನುಷ್ಯ ಇಂಥ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ನನ್ನ ಚಿತ್ರರಂಗದ ಪ್ರೇಮಿಗಳಿಗೆ ನನ್ನ ಅಭಿಮಾನಿಗಳಿಗೆ ಅದನ್ನು ಪ್ರೂಫ್ ಮಾಡಿಕೊಳ್ಳಿ ನಾನು ಹೌದು ಅಂತ ಕೇಳ್ಕೊತೇನೆ ಬಟ್ ಒಂದು ನಾನು ಅಂಥದ್ದು ಯಾವುದೂ ನನ್ನ ಮನಸ್ಸಲ್ಲಿಲ್ಲ ಸತ್ಯಜಿತ್ ಅವರು ಅವರಿಗೆ ಬರೋವಂಥ ಪೈಲಟ್ ಆಗಿ ಕೆಲಸ ಮಾಡ್ತಿರುವಂಥ ಮಗಳಿಗೆ ಬರೋವಂಥ ಸಂಬಳದಲ್ಲಿ ನನಗೆ ಪ್ರತಿನಿ ಪ್ರತಿ ತಿಂಗಳು ಇಂತಿಷ್ಟು ಹಣವನ್ನು ನೀವು ಸಂದಾಯ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಾಯ ಮಾಡುವಂಥದ್ದು ಇದೆ ಯಾವುದು ಕಂಡೀಷನ್ನು ಯಾವುದು ಅಗ್ರಿಮೆಂಟ್ ಅಂತ ಒಂದು ಫ್ಯಾಮಿಲಿಯಲ್ಲಿ ಆಗಲ್ಲ ನಾಗೇಶ್ ಅವರೇ ಏನಾಗುತ್ತೆ ಅಂತಂದರೆ ನಾಳೆ ನಮ್ಮ ಮಕ್ಕಳಿಗೆ ನಾವು ಚೆನ್ನಾಗಿ ಬೆಳೆಸಿದರೆ ನಾವು ಚೆನ್ನಾಗಿ ಓದಿಸಿದರೆ ಅವರು ನಾಳೆ ದುಡಿಬೋದು ನನ್ನ ಮುಪ್ಪಿನ ವಯಸ್ಸಿಗೆ ಅವರು ನನ್ನನ್ನು ನೋಡ್ಕೋಬೋದು ನನ್ನ ನಮ್ಮನ್ನು ಒಳ್ಳೆಯ ಒಂದು ಜೀವನ ಕೊಡ್ಬೋದು ಅಂಥೇಳಿ ಒಂದು ಆಸೆಗೆನೆ ಮಾಡ್ತಾರೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಪೈಲಟ್ ಮಾಡ್ತೀನಿ ಅನ್ನೋದರಲ್ಲಿ ಒಂದು ಉದ್ದೇಶ ಏನಿತ್ತು ನಮ್ಮ ಮೈನಾರಿಟಿಯಲ್ಲಿ ನಮ್ಮ ಮುಸ್ಲಿಮ್ ಮೈನಾರಿಟಿಯಲ್ಲಿ ಯಾರೂ ಲೇಡಿ ಪೈಲಟ್ ಆಗಿಲ್ಲ ಅವಳು ಮಾಡ್ತೀನಿ ಅನ್ನೋ ಧೈರ್ಯ ತೋರಿಸಿದ್ರು ನಾನು ಯೋಚನೆ ಮಾಡಿದೆ ನೈಂಟಿ ಏಟ್ ಪರ್ಸೆಂಟ್ ಮಾಡಿದ್ದಾಳೆ ಇವಳು ಯಾಕೆ ಮಾಡಿಸ್ಬಾರ್ದು ಸರಿ ಮಾಡಲಿ ಅಂಥೇಳಿ ನಾನು ಅಲ್ಲಿ ಮೂರು ಮನೆ ಮೂರು ಮಕ್ಕಳಿಗೆ ಅಂತ ನಾನು ಕಟ್ಟಿದ್ದೆ ಆ ಮನೆ ಮೇಲೆ ನಾನು ಲೋನ್ ತಗೋತೀನಿ ಸಾಲ ತೊಗೋತೀನಿ ಬ್ಯಾಂಕ್ಗಳಿವೆ ಮುಂದೆ ಅವಳು ದುಡಿತಾಳೆ ಕಟ್ಕೊಂಡು ಹೋಗ್ತಾಳೆ ಅಂಥೇಳಿ ಆ ಒಂದು ವಿಧದಲ್ಲಿ ನಾನು ಹೋಗಿ ಅಲ್ಲಿ ಕೇಳಿದೆ ಆ ದುಡ್ಡನ್ನ ತೊಗೊಂಡು ಅವಳಿಗೆ ಕಟ್ಟಿದೆ ಕಟ್ಟಿದ ಮೇಲೆ ಇವಳು ಅಮೇರಿಕಾಕ್ ಹೋದಳು ಒಂದು ವರ್ಷ ಟ್ರೈನಿಂಗು ಒಂದು ವರ್ಷ ಅಮೇರಿಕಾಗೋದ್ರೆ ಬ್ಯಾಂಕಿನಿಂದ ಒಂದು ಕಂತಿನ ಹಣ ಅವರು ರಿಲೀಸ್ ಮಾಡಿದರೆ ಅದ್ರ ಮೇಲೆ ಡಾಲರ್ ಪ್ರಕಾರ ಎಷ್ಟು ವೇರಿಯೇಷನ್ ಬರ್ತಿತ್ತು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ವರ್ಷ ಹನ್ನೆರಡು ತಿಂಗಳು ನಾನು ಹೊರಗಡೆಯಿಂದ ಎಂಟು ಪರ್ಸೆಂಟು ಏಳು ಪರ್ಸೆಂಟಿಂದ ಸಾಲ ತೊಗೊಂಬಂದು ಅದನ್ನು ಕಟ್ಟಿ ಅವ್ರಿಗೆ ಬಡ್ಡಿ ಕಟ್ಟಿ ಈ ಥರ ನೀಗಿಸ್ಕೊಂಡು ಬಂದು ಅವಳ ಟ್ರೈನಿಂಗ್ ಎಲ್ಲ ನಾನು ಕಂಪ್ಲೀಟ್ ಮಾಡಿಸ್ದೆ ಇದರಲ್ಲಿ ಈ ಈಗ ಅವಳಿಗೆ ಎರಡು ಸಾವಿರದ ಹದಿನಾರರಲ್ಲಿ ನನ್ನ ಕಾಲು ಆ್ಯಂಪ್ಯೂಟ್ ಆಯಿತು ನನಗೆ ಶುಗರ್ ಗ್ಯಾಂಗ್ರೀನ್ ಆಗಿರೋದ್ರಿಂದ ನನ್ನ ಎಡಗಾಲು ತೆಗೆದ್ರು ತೆಗೆದ ಮೇಲಿಂದ ನಾನು ನಾನು ಚಿತ್ರರಂಗದಿಂದ ನಾನು ಸಪರೇಟ್ ಆಗಿ ಉಳ್ಕೊಂಡೆ ಈಗ ನೀವು ಒಪ್ಪಿಗೆ ಆಗಿ ಮಗಳ ಮದುವೆ ಮಾಡಿದ ನಂತರ ಮಗನ ಮಗಳ ಗಂಡನ ಬಗ್ಗೆ ಅವಹೇಳನ ಕಾರ್ಯವಾಗಿ ಮಾತಾಡೋದು ಅವ್ರ ಬಗ್ಗೆ ಕೆಡ್ದಾಗ ಮಾತಾಡಿರೋದ್ರಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಮಾಡ್ತಿರೋ ನೋಡಿ ಸುಮ್ ಸುಮ್ಮನೆ ಯಾರಿಗೂ ನಾವು ಅವ್ರಿಗೆ ಅವ್ರಿಗೂ ಅವ್ರದ್ದೇನು ಗೊತ್ತಿಲ್ಲದೆ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ ಇವಳು ಬಂದು ಈಗ ನನ್ನ ಇದು ಇಲ್ಲಿ ತಪ್ಪು ಯಾರದಿದೆ ಮಗಳದೇ ಇದೆ ಮಗಳು ಕರ್ಕೊಂಡು ಬಂದಳು ಏ ದೊಡ್ಡ ಆರ್ಕಿಟೆಕ್ಟು ಅಂತಂದಳು ತಿಂಗಳಿಗೆ ಎಂಟು ಹತ್ತು ಲಕ್ಷ ರೂಪಾಯಿ ಗಳಿಸ್ತಾನೆ ಅಂತಂದ್ರು ಈಗ ಬಂದ ಮೇಲೆ ಈಗ ಬ ಬಂದಿರೋ ಗಂಡಿಗೆ ನಾವು ನಿನ್ನ ಸರ್ಟಿಫಿಕೇಟ್ ಎಲ್ಲಿದೆ ನೀನು ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತೀಯಾ ನೀನು ಎಷ್ಟು ಗಳಿಸ್ತೀಯ ಅಂತ ಕೇಳೋಕ್ಕಾಗತ್ತಾ ಅವರು ಬ ಈಗ ಹಂಗೆ ಅದು ಬಿಡಿ ನಮ್ಮ ಜಾತಿ ಹುಡುಗನೇ ಮಾಡ್ತಾಳೆ ನಮಗೇನೂ ಅಭ್ಯಂತರ ಇಲ್ಲ ಬಟ್ ಇವನು ಏನು ಏನು ಎತ್ತ ಅನ್ನೋದು ಅವನಿಗೂ ನಮಗೆ ಪರಿಚಯನೇ ಇಲ್ಲ ಅವಳಿಗೆ ಇವಳು ಬಂದಿರೋ ರೀತಿನು ಯಾವ ಥರ ಇತ್ತು ಅಂದರೆ ಹಿಂಗೆ ಹಿಂಗೆ ನಾನು ಇವಳನ್ನ ಇಷ್ಟ ಇವ್ರನ್ನ ಇಷ್ಟಪಡ್ತಾ ಇದ್ದೀನಿ ನಾವು ಮದುವೆ ಮಾಡ್ಕೋತೀವಿ ಇಬ್ಬರು ನೀವು ಏನಂತೀರಿ ಅಂತೀರೋ ನೋ ಅಂತೀರೋ ಅಂದರೆ ನಿಮ್ಮ ಮಗಳ ಕಡೆಯಿಂದ ಬರುವಂಥ ಸಂಬಳದಲ್ಲಿ ಅವರ ಮನೆ ಸಾಗಿಸ್ತಿದೆ ಅನ್ನುವಂಥ ಆರೋಪ ಆರೋಪ ನೋಡಿ ಹಂಗೆ ಅನ್ನೋಕ್ಕಾಗಲ್ಲ ಯಾಕಂದರೆ ಇದು ಏನಾಗಿದೆ ಅಂದರೆ ಮದುವೆ ಆದ ಮೇಲೆ ಒಂದೊಂದು ಹಂತ ಹಂತವಾಗಿ ಇದು ಪ್ಲ್ಯಾನಿಂಗ್ ನಡೆದಿರೋ ಥರ ನನಗೆ ಕಾಣುತ್ತೆ ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಮದುವೆ ಆಗೋವರೆಗೂ ಒಂಥರ ಇದೆ ಮದುವೆ ಆದಮೇಲೆ ಇದಕ್ಕಿದ್ದಂಗೆ ಒಂದು ಕಾರು ಸಾಥ್ ತೊಗೊಂಡ್ರು ಇವನಿಗೆ ಯಾವುದು ಗವರ್ಮೆಂಟ್ ಜಾಬ್ ಇಲ್ಲ ಯಾವುದೋ ಪರ್ಮನೆಂಟ್ ಸೋರ್ಸ್ ಇಲ್ಲ ಏನೇ ತೊಗೊಂಡ್ರು ಅವ್ನ ಮಗಳು ಇದ್ರ ಮೇಲೆ ತಗೋಬೇಕು ಅವನು ಕಾರ್ ತೊಗೊಂಡ ಒಂದು ಪರ್ಸನ್ ಲೋನ್ ತೊಗೊಂಡ ಆಮೇಲೆ ಸೈಟ್ ಲೋನ್ ತೊಗೊಂಡ ಇವನು ಬೇಕಾದ ಇವ್ನು ಇವ್ನ ಮನಸ್ಸಿಗೆ ಏನು ಬರ್ತದೆ ಅದು ಯಾಕಂದರೆ ಇವನು ಕನೆಕ್ಷನ್ ಮಾಡಿಬಿಟ್ಟ ಸತ್ಯಜಿತ್ ಅವರು ಟ್ಯೂನ್ ಮಾಡ್ತಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ ಆದರೆ ಅವರು ಕಳೆದ ಮೂರು ವರ್ಷಗಳಿಂದ ನಾವು ಅವರಿಗೆ ಸ ಹಣ ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದೇನೆ ನಾನು ಟ್ಯೂನ್ ಮಾಡೋ ಹಾಗಿದ್ರೆ ಮದುವೆಯಾಗ ಆರಂಭದಲ್ಲೇ ಟ್ಯೂನ್ ಮಾಡಿ ಅವರಿಗೆ ಕಳಿಸ್ತಿರುವಂಥ ಹಣವನ್ನು ಕಟ್ ಮಾಡ್ಬೋದಾಯ್ತು ಆದರೆ ನಾನು ಆ ಕೆಲಸ ಮಾಡಿಲ್ಲ ಈಗ ದುರುದ್ದೇಶವಾಗಿ ಸತ್ಯಜಿತ್ ಅವರು ನಮ್ಮ ಹೆಸರನ್ನು ಕೆಡಿಸಲಿಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಖಂಡಿತ ಇಲ್ಲ ಸ್ವಾಮಿ ನಾನು ಯಾಕೆ ನನಗೆ ಎಲ್ಲರೂ ಕರ್ಕೊಂಡು ಹೋಗಿ ನನಗೆ ಜನ ಸನ್ಮಾನ ಮಾಡಿದರೆ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಕೊಡ್ತಾರೆ ನನಗೆ ಕೆಲವೊಬ್ಬರು ಬಂದು ಪಾಪ ಕಾಲು ಹಿಂಗಾಗಿದೆ ಅಂತಲೂ ಒಂದಿಷ್ಟು ಸಹ ಧನ ಸಹಾಯ ಮಾಡಿದ್ದಾರೆ ಸುಮಾರು ಜನ ಅಂಥವ್ರು ಇದ್ದಾರೆ ಸೊ ಆ ದುಡ್ಡಿಂದ ನಾನು ನನ್ನ ಇದಕ್ಕೆ ನಾನು ಇವ್ರ ಹತ್ರ ಕೇಳ್ತಾ ಇರಲಿಲ್ಲ ಇನ್ಸುಲಿನ್ ಇಂಜೆಕ್ಷನಿಗೆ ದುಡ್ಡು ಕೊಡಲ್ಲ ಸರ್ ಅವರು ಇನ್ಸುಲಿನ್ ಇಂಜೆಕ್ಷನ್ ಒಬ್ಬ ಕ ಸಕ್ಕರೆ ಕಾಯಿಲೆ ಇವನಿಗೆ ಬೇಕಾಗಿರೋದು ಮಟ್ ಮೊಟ್ಟ ಮೊದಲನೇದು ಇನ್ಸುಲಿನ್ನು ಇಂಜೆಕ್ಷನ್ಸು ಆಮೇಲೆ ಮಾತ್ರೆಗಳು ಆಮೇಲೆ ಒಂದು ಒಳ್ಳೆಯದೇನಾದ್ರು ಊಟ ಅಂತದ್ದು ಮನೆಯಲ್ಲಿ ಕಾಲು ಕತ್ತರಿಸ್ಕೊಂಡು ಮನೆಯಲ್ಲಿ ಬಿದ್ದಿದ್ದೀನಿ ಬೆಡ್ಡಲ್ಲಿ ನಾನು ಆರು ವರ್ಷ ಆಗೋಯ್ತು ಹೊತ್ತಿಗೆ ಐದು ಆರು ವರ್ಷ ಆಗೋಯ್ತು ನನ್ನ ಹತ್ರನೇ ಯಾಂಗೆ ಯಾಕೆ ಇದೆಯಾ ಏನು ಅಂತ ನನಗೆ ಅವಳಿಗೆ ಯಾವುದು ಅವಳು ಬಾಯಿಗೆ ಮಾತು ಬರಲ್ಲ ಇಷ್ಟು ಈ ಹುಡುಗಿ ಟ್ಯೂನ್ ಆಗಬೇಕಂತಂದರೆ ಇದಕ್ಕೆ ಯಾರು ಕಾರಣ ಅಂತೀರಾ ಏನು ನಮ್ಮ ಮನೆಯವರು ಹಿರಿಯ ರೋಗಿ ಬಂದು ಕೂತ್ಕೊಂಡು ಮಾತಾಡೋಣ ಮಾತಾಡಿ ಮುಗಿಸೋಣ ಅಂಥೇಳಿ ಮನೆಗೆ ಬಂದರೆ ಉಲ್ಟಾ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ಬಾಣಸವಾಡಿ ಪೊಲೀಸ್ ಸ್ಟೇಷನಲ್ಲಿ ಅಲ್ಲ ಸರ್ ಈಗ ಸತ್ಯಜಿತ್ ಅವರು ಕಾಲ್ ಫ್ರ್ಯಾಕ್ಚರ್ ಆಗಿರೋದನ್ನು ಅದನ್ನೇ ಬಂಡವಾಳ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಸಿಂಪತಿ ಕ್ರಿಯೇಟ್ ಮಾಡಿ ಹಣ ಮಾಡಲಿಕ್ಕೆ ಮುಂದಾಗಿರ್ತಾರೆ ಅನ್ನುವಂಥ ಆರೋಪ ಕೂಡ ಅವರಿಂದ ಕೇಳಿಬರ್ತಿರೋಂಥ ಅರವತ್ತೆಂಟು ವಯಸ್ಸು ನನಗೆ ಹಣ ಮಾಡೋಕ್ಕೆ ಸಿಂಪತಿ ಗಳಿಸೋಕ್ಕೆ ನನಗೇನಿದೆ ಏನು ತೊಗೊಂಡೋಗ್ತೀನಿ ನಾನು ನನ್ನ ಮೇಲೆ ನನ್ನ ಮರ್ಯಾದೆ ಬೀದ್ಪಾಲ ಆಗಿದೆ ನನ್ನ ನನ್ನ ಹೆಸರಿಗೆ ಮತ್ಸಿ ಬೆಳೆದಿದ್ದಾರೆ ತಿರ್ಗ ನಮಗೆ ಹೇಳ್ತಾರೆ ನಮಗೆ ಈ ಥರ ಅವಮಾನ ಮಾಡ್ತಾರೆ ಅಂತೇಳಿ ಅವ್ಳಿಗೆ ಅವಮಾನ ಮಾಡಿ ನನಗೆ ಅವಳಿಗೆ ಬೇಡ ನನಗೆ ಅವಳು ಸತ್ತು ಅಂತ ತಿಳ್ಕೊಂಡಿದ್ದೀನಿ ನನಗೆ ಬೇಕಾಗಿಲ್ಲ ಇನ್ನು ಮನೆ ಹತ್ರ ಬರೋದು ಬೇಡ ಅವಳಿಂದ ನಮಗೆ ಏನು ಬೇಕಾಗಿಲ್ಲ ನಾವು ಆ ಆಸೆ ಇಟ್ಕೊಂಡಿದ್ದೀವಿ ದೇವರು ನಮಗೆ ಸಾವು ಕೊಟ್ಟರೆ ಸಾಕು ಇನ್ನೇನಕ್ಕೆ ಬದುಕಿರಲಿ ನಾನು ಮಗಳೇ ಇಷ್ಟೆಲ್ಲ ಮಾಡಿದ ಮೇಲೆ ಇನ್ನು ಬದುಕಿರೋಕ್ಕೆ ಏನು ಉಳಿದಿದೆ ಯಾವು ಯಾರೋಸ್ಕರ ಯಾತ್ಕೋಸ್ಕರ ನಾನು ಬದುಕಬೇಕು ಸರ್ ಇಲ್ಲಿ ಪ್ರಮುಖವಾಗಿ ಮಗಳಿಗೆ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಇದು ಯಾಕೆ ಸತ್ಯಜಿತ್ ಅವ್ರ ಮೇಲೆ ಹಿಂಗೆ ಗಿಡ್ಸ್ ಕಾಡ್ತಿರೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ಮಗಳು ನನಗೆ ಈ ಥರ ಶತ್ರು ಥರ ಆಡ್ತಾ ಅಂದರೆ ನನಗೆ ಅರ್ಥ ಆಗ್ತಾ ಇದಲ್ಲ ಇದು ಹುಟ್ಟಿದಾಗಲೇ ಸತ್ತು ಹೋಗಿದ್ರೆ ಚೆನ್ನಾಗಿತ್ತಲ್ಲ ಅಂತ ದೇವರು ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ತುಂಬ ದುಃಖ ಆಗಿದೆ ಸರ್ ತುಂಬ ದುಃಖ ಆಗಿದೆ ನನಗೆ ಕರ್ನಾಟಕದ ಜನರು ನನಗೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಕೊಟ್ಟು ಈ ಮಟ್ಟಕ್ಕೆ ಆರುನೂರ ಐವತ್ತೊಂಬತ್ತು ಸಿನಿಮಾ ಮಾಡುವವರೆಗೂ ನನ್ನ ಬೆಳೆಸಿದ್ದಾರೆ ನಾನೊಬ್ಬ ಕಲಾವಿದ ಅಂತ ಕರೀತಾರೆ ನನ್ನ ಹೆಸರು ಮೇಲೆ ನಾನೇ ಮಣ್ಣು ಹಾಕ್ಕೊಳ್ಳೋಕೆ ನಾನು ಯಾಕೆ ಇಂಥವು ಎಲ್ಲ ಆರೋಪ ಅವ್ರ ಮೇಲೆ ಹಾಕಲಿ ನನಗೆ ನೀನು ಕೊಡೋದಿಲ್ಲ ಅಂತ ನೀನು ಮ ನಿನ್ನ ನನ್ನ ಖರ್ಚಿಗೆ ನನ್ನ ಬದುಕಿಗೆ ನೀನೇನು ಸಹಾಯ ಮಾಡಲ್ಲ ಅಂತೀಯ ಬಿಟ್ಟಾಗ್ಬಿಡು ಬಿಟ್ಟಾಗ್ಬಿಡು ನನಗೆ ಬೇಕಾಗಿಲ್ಲ ನಾನು ಜನ ಇದ್ದಾರೆ ಯಾರು ಮುಂದೆ ಬಂದಾಗ ಸ್ವಾಮಿ ಒಂದು ಊಟ ಕೊಡಿಸಿ ಅಂದ್ರೆ ನನಗೆ ನೋಡಿಕೊಳ್ಳೋದು ಇದು ಸತ್ಯಜಿತ್ ಅವರ ಮಾತು ಮಗಳನ್ನ ಬಳಸ್ಕೊಂಡು ಹಳಿಯ ನನ್ನ ಏನು ಡ್ಯಾಮೇಜನ್ನು ಮಾಡಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಿರುವಂತದ್ದು ಎಲ್ಲವನ್ನ ನೋಡಿದಂಥ ಸಂದರ್ಭದಲ್ಲಿ ಪ್ರಕರಣ ಸಂಪೂರ್ಣವಾಗಿ ಮಗಳು ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವೀಶ್ ಜೊತೆ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು ಸತ್ಯಜಿತ್ ಅವರ ಮಾತುಗಳನ್ನು ಕೂಡ ಕೇಳಿದ್ರಿ ಸತ್ಯಜಿತ್ ಅವರು ಹೇಳೋ ಪ್ರಕಾರ ನಾನೇ ಅವ್ರನ್ನ ಓದಿಸಿ ಬೆಳೆಸಿ ಎಲ್ಲ ಮಾಡಿದ್ದೀನಿ ನಾನೇನು ದುಡ್ಡು ಕೇಳಿಲ್ಲ ಆದರೆ ಮಗಳು ಮದುವೆ ಆದ ನಂತರ ತುಂಬಾ ಬದಲಾದ್ಲು ಅಳಿಯ ಅದನ್ನು ಬದಲಾಯಿಸಿದ ಟ್ಯೂನ್ ಮಾಡ್ದ ಮನೆಗೆ ಬಂದು ಹೋಗೋದನ್ನೇ ಕಟ್ ಮಾಡಿದ್ರು ನನಗೇನು ಅವರು ದುಡ್ಡು ಕೊಡ್ತಾ ಇರಲಿಲ್ಲ ಅಂತ ಸತ್ಯಜಿತ್ ಹೇಳ್ತಾರೆ ಆದರೆ ನಾನು ದುಡ್ಡನ್ನು ಕೊಡ್ತಾ ಇದ್ದೆ ಅವರನ್ನು ನೋಡ್ಕೋತಾ ಇದ್ದೆ ಅಂತ ಮಗಳು ವಿತ್ ಎವಿಡೆನ್ಸ್ ದಾಖಲಾತಿಗಳ ಸಮೇತ ಹೇಳ್ತಾರೆ ಸೊ ಕೊನೆಗೆ ಅವರು ಕಣ್ಣೀರು ಹಾಕೋತಾರೆ ಸತ್ಯಜಿತ್ ಅವರು ಕೊನೆಗಾಲದಲ್ಲಿ ಇವೆಲ್ಲ ಬೇಕಿತ್ತ ಇಷ್ಟೆಲ್ಲ ನನಗೆ ಕನ್ನಡಿಗರು ಪ್ರೀತಿ ತೋರಿಸಿದ್ದಾರೆ ಮಗಳು ನನ್ನ ಹೆಸರನ್ನು ಕೆಡಿಸಿದ್ಲು ನನ್ನ ಬಗ್ಗೆ ಹೋಗಿಬಿಟ್ಟು ಬಾಣಸವಾಡಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಲು ಇದೆಲ್ಲ ಮಾಡೋದು ಬೇಕಿತ್ತ ನನಗೆ ಬೇಕಾಗಿಲ್ಲ ಇವ್ರು ಯಾರೂ ನನಗೆ ಸಹಾಯ ಮಾಡೋದು ಬೇಕಾಗಿಲ್ಲ ಅಂತ ಅವರ ತಂದೆಯ ನೋವಿನಲ್ಲಿ ಅವರು ಮಾತನಾಡ್ತಾರೆ ಮಗಳು ತಂದೆಯ ಮೇಲೆ ಆರೋಪವನ್ನು ಮಾಡ್ತಾರೆ ಆದರೆ ತಂದೆ ಹೇಳ್ತಾರೆ ಇಲ್ಲ ನಾನು ಅದು ಯಾವುದೇ ರೀತಿಯಾದಂತಹ ದುಡ್ಡು ಕೇಳಿಲ್ಲ ದುಡ್ಡು ಕೊ ಮನೆ ಬಿಡಿಸ್ಕೊಂಡಿದ್ದನ್ನು ಮನೆ ಮಾರಿದ್ದನ್ನು ಬಿಡಿಸ್ಕೊಳ್ಳೋದು ಕೇಳಿದ್ದನ್ನೇ ಹೊರತು ದುಡ್ಡು ಕೇಳಿಲ್ಲ ಅಂತ ನೋಡೋಣ